ಕೈ ರುಚಿಯಲ್ಲಿ ಇವತ್ತು ನಾನು ನಿಮಗೆ ಸ್ಪೆಷಲ್ ಆಗಿ ಒಂದು ಚೈನೀಸ್ ಡಿಶ್ ಮಾಡೋದು ಹೇಳ್ಕೊಡ್ತೀನಿ. ಚೈನೀಸ್ ಬಹಳ ಜನ ನನಗೆ ಪತ್ರಗಳನ್ನು ಬರೆದಿದ್ದಾರೆ, ದಯವಿಟ್ಟು ನಮಗೆ ಗೋಬಿ ಮಂಚೂರಿ ಮಾಡೋದನ್ನು ಹೇಳ್ಕೊಡಿ ಅಂತ ತುಂಬ ಜನ ಲೆಟರ್ಗಳು ಬರೆದಿದ್ದಾರೆ. ಸೊ ಇವತ್ತು ಗೋಬಿ ಮಂಚೂರಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ನಾನು ಇಟ್ಟಿರೋ ಹೆಸರೇನು ಗೊತ್ತಾ? ಮಂಚಲಿ ಮಂಚೂರಿ ಅಂತ. ಹೆಂಗಿದೆ ಮಂಚಲಿ? ಏ ಮಂಚಲಿ ಮಂಚಲಿ ಅಂತ ಹೇಳ್ಕೊಳಿದ್ರೆ ಹಂಗೆ ಮಂಚಲಿ ಮಂಚೂರಿಯನ್ ಅಂತ. ಓಕೆ, ಈ ಮಂಚಲಿ ಮಂಚೂರಿ ಮಾಡೋದಕ್ಕೆ ಬೇಕಾಗಿರತಕ್ಕಂಥ ಪದಾರ್ಥಗಳೇನು ಅಂತ ಮೊದಲು ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾನು ಗೋಬಿ ತೊಗೊಂಡಿನಿ. ಗೋಬಿ ಅಂದರೆ ಹೂಕೋಸು. ಇದನ್ನು ಇಷ್ಟಿಷ್ಟು ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಇದಲ್ದಿರ ಒಂದು ಕಪ್ಪು ಕಾರ್ನ್ ಫ್ಲೋರ್, ಅರ್ಧ ಕಪ್ಪು ಮೈದಾ, ಜೊತೆಗೆ ಒಂದು ಚಿಟಿಗೆ ಅಜಿನೋ ಮೋಟೋ, ಹಚ್ಮೆಣಸಿನ ಪುಡಿ, ಇವೆಲ್ಲ ಗೋಬಿಗೆ ಮಾಡ್ತಕ್ಕ ಕರಿಯೋದಕ್ಕೆ ಮಾಡೋ ಬ್ಯಾಟರ್ ಹಿಟ್ಟಿಗೆ ಬೇಕಾಗಿರೋದು. ಇದಲ್ದಿರ ಮಸಾಲೆಗೆ ಸ್ವಲ್ಪ ಎಣ್ಣೆ, ಗ್ರೀನ್ ಚಿಲ್ಲಿ ಸಾಸ್, ಟೊಮ್ಯಾಟೊ ಸಾಸ್, ಸೋಯಾ ಸಾಸ್, ಆಮೇಲೆ ಶೆಜ್ವಾನ್ ಸಾಸ್, ಈ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಬೆಳ್ಳುಳ್ಳಿ, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಶುಂಠಿ, ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಲಂಕಾರಕ್ಕೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ವೆನಿಗರ್, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಹಸಿ ಮೆಣಸಿನಕಾಯಿ ಮತ್ತು ವೈಟ್ ಪೆಪ್ಪರ್ ಪೌಡರ್. ಓಕೆ, ಈ ಮಂಚಲಿ ಮಂಚೂರಿಯನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲು ಒಂದು ಹಿಟ್ಟು ಕಳಿಸ್ಕೊಡ್ತೀನಿ, ಆದರೆ ಅದಕ್ಕಿಂತ ಮುಂಚೆ ಎಣ್ಣೆ ಕಾಯಕ್ಕೆ ಇಟ್ಬಿಡೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಲೆಸನ್ ನಂಬರ್ ಒನ್, ಒಲೆ ಹತ್ತಿಸಬೇಕು, ಇದಕ್ಕೆ ಎಣ್ಣೆ ಹಾಕೋಣ ಕರಿಯೋದಕ್ಕೆ. ಈಗ ಒಂದು ಹಿಟ್ಟು ಕಲಸ್ಕೋಬೇಕು. ಒಂದು ಕಪ್ಪು ಕಾರ್ನ್ ಫ್ಲೋರ್ ಹಾಕೋಣ, ಇದಕ್ಕೆ ಅರ್ಧ ಕಪ್ ಅಷ್ಟು ಮೈದಾ ಹಾಕೋಣ. ಮೈದಾ ಓನ್ಲಿ ಬಾಂಡಿಂಗ್ಗೋಸ್ಕರ ಅಷ್ಟೇ. ಇದಕ್ಕೆ ಹಚ್ಮೆಣಸಿನ ಪುಡಿ, ಆಮೇಲೆ ಉಪ್ಪು, ಇದೀರ ಅಜಿನೋ ಮೋಟೋ, ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಬಜ್ಜಿ ಹದಕ್ಕೆ ಕಲಸ್ಕೋಬೇಕು. ಇದನ್ನು ನಾನು ಕಲಸ್ಕೊಂಡಿದ್ದಾಯಿತು. ಈಗ ಗೋಬಿಯಿಂದ ಬಜ್ಜಿ ಕರಿಬೇಕು. ಓಕೆ, ಗೋಬಿಯಿಂದ ಬಜ್ಜಿ ಕರಿಬೇಕು. ನೋಡಿ, ಗೋಬಿನ ಹೆಚ್ಚಿಬಿಟ್ಟು ನೀರು ಕುದಿಯೋಕ್ಕಿಡಬೇಕು. ಕುದಿತಾರೋ ನೀರಲ್ಲಿ ಈ ಗೋಬಿನ ಹಾಕಬೇಕು, ಒಂದು ಸ್ವಲ್ಪ ಹೊತ್ತು ಹಾಫ್ ಮಾಮಿಟ್ ಬಿಡಬೇಕು. ಆಗೇನಾಗುತ್ತೆ, ಗೋಬಿನಲ್ಲಿ ಯಾವ್ದಾದ್ರು ಹುಳುಗಳಿದ್ದರೆ ಅದೆಲ್ಲ ಸತ್ತು ತೇಲುತ್ತೆ. ಆಮೇಲೆ ಗೋಬಿನ ಸಪ್ರೇಟ್ ಮಾಡಿ ಇಟ್ಕೋಬೇಕು. ಹಾಗೆ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಓಕೆ, ಈಗ ಇದನ್ನು ಕರಿಯೋಣ. ಬಜ್ಜಿಯನ್ನು ಕರೆದಿಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ ಏನಂದರೆ, ಒಲೆ ಹತ್ತಿಸಬೇಕು, ಇದಕ್ಕೆ ನಾವು ಸ್ವಲ್ಪ ಎಣ್ಣೆ ಹಾಕೋಣ, ಇದಕ್ಕೆ ಫಸ್ಟು ಮೆಣಸಿನಕಾಯಿ ಹಾಕೋಣ, ಇದಕ್ಕೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಮಸಾಲೆಗಳನ್ನು ಹಾಕೋಣ. ಮೊದಲನೇದಾಗಿ ಸೋಯಾ ಸಾಸ್, ಆಮೇಲೆ ಇದಕ್ಕೆ ಟೊಮೆಟೊ ಸಾಸ್ ಒಂದು ಚಮಚ, ಸೆಜ್ವಾನ್ ಸಾಸ್, ಗ್ರೀನ್ ಚಿಲ್ಲಿ ಸಾಸ್ ಇದು ಕೂಡ ಒಂದು ಚಮಚ, ಮತ್ತು ಸ್ವಲ್ಪ ವೆನಿಗರ್ ಹಾಕೋಣ. ಓಕೆ, ಇದು ಇವಾಗ ಚೆನ್ನಾಗಿ ಬಾಡಿಸ್ಬೇಕು ಹಸಿ ವಾಸನೆ ಎಲ್ಲ ಹೋಗುವಂಗೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ, ಒಂದು ಸ್ವಲ್ಪ ವೈಟ್ ಪೆಪ್ಪರ್ ಪೌಡರ್. ಈಗ ಇದಕ್ಕೆ ಬಜ್ಜಿ ಹಾಕೋದು, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ. ಅಷ್ಟೇ ಗೋಬಿ ಮಂಚೂರಿ. ಮಂಚಲಿ ಮಂಚೂರಿ ಬೇಕಾಗುವ ಪದಾರ್ಥಗಳು: ಹೂಕೋಸು, ಒಂದು ಕಪ್ ಕಾರ್ನ್ ಫ್ಲೋರ್, ಅರ್ಧ ಕಪ್ ಮೈದಾ ಹಿಟ್ಟು, ಅಜಿನೋಮೋಟೊ, ಅಚ್ಚಮೆಣಸಿನ ಪುಡಿ, ಎಣ್ಣೆ, ಗ್ರೀನ್ ಚಿಲ್ಲಿ ಸಾಸ್, ಟೊಮೆಟೊ ಸಾಸ್, ಸೋಯಾ ಸಾಸ್, ಸೆಜ್ವಾನ್ ಸಾಸ್, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಉಪ್ಪು, ವಿನಿಗರ್, ಹಸಿಮೆಣಸಿನಕಾಯಿ ಮತ್ತು ವೈಟ್ ಪೆಪ್ಪರ್ ಪೌಡರ್, ಕೊತ್ತಂಬರಿ ಸೊಪ್ಪು. ಮಾಡುವ ವಿಧಾನ: ಬಾಣಲಿಗೆ ಎಣ್ಣೆ ಹಾಕಿ ಕಾಯಲು ಬಿಡಿ. ಬೌಲ್ಗೆ ಒಂದು ಕಪ್ ಕಾರ್ನ್ ಫ್ಲೋರ್, ಅರ್ಧ ಕಪ್ ಮೈದಾ, ಅರ್ಧ ಚಮಚ ಅಚ್ಚಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಜಿನೋಮೋಟೊ, ನೀರು ಹಾಕಿ ಬಜ್ಜಿ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ. ಅದರಲ್ಲಿ ಹೂಕೋಸನ್ನು ಅದ್ದಿ ಬೋಂಡದಂತೆ ಕರಿಯಿರಿ. ಪ್ಯಾನ್ಗೆ ಎಣ್ಣೆ,
ಹಸಿ ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಹಾಕಿ ಹೊಂಬಣ್ಣಕ್ಕೆ ಬಾಡಿಸಿ. ನಂತರ ಅದಕ್ಕೆ ಸೋಯಾ ಸಾಸ್, ಟೊಮೆಟೊ ಸಾಸ್, ಸೆಜ್ವಾನ್ ಸಾಸ್, ಗ್ರೀನ್ ಚಿಲ್ಲಿ ಸಾಸ್, ವಿನೆಗರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅದಕ್ಕೆ ಉಪ್ಪು, ವೈಟ್ ಪೆಪ್ಪರ್ ಪೌಡರ್, ಕರಿದ ಗೋಬಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊತ್ತಂಬರಿ ಉದುರಿಸಿದರೆ ಮಂಚುಲಿ ಮಂಚೂರಿ ಸವಿಯಲು ಸಿದ್ಧ.